ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕೆ ಎಫ್ ಐ ಟಾಕ್ಸ್. ತುಂಬಾ ದಿನ ಆಯಿತು ವಿಡಿಯೋಸ್ ಮಾಡಿ. ಸೊ ಇವತ್ತು ವಿಡಿಯೋ ಮಾಡೋ ಹಂಗೆ ಮಾಡ್ತಿರೋದು ಬಜರಂಗಿ ಟೂ ಸಿನಿಮಾದ ಹೊಸ ಸಾಂಗ್ ರೇ ರೇ ಬಜರಂಗಿ. ಸೊ ಹೇಗಿತ್ತು ಸಾಂಗ್, ಅದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಹರ್ಷ ಅವ್ರಿಗೆ ನಾನು ಕಂಗ್ರಾಚುಲೇಟ್ ಮಾಡ್ತೀನಿ. ಏನೋ ಒಂದು ಹೊಸದು ತಗೊಂಬರ್ಬೇಕು ಅಂತ ತುಂಬಾನೇ ಎಫರ್ಟ್ ಹಾಕಿರೋ ಕಾಣಿಸ್ತಾ ಇದೆ. ಎವ್ರಿ ಸಾಂಗ್ ಇಸ್ ಲುಕಿಂಗ್ ಎಕ್ಸ್ಪೆರಿಮೆಂಟಲ್. ಏನೋ ಒಂದು ಹೊಸದು ಹೊಸ ಅಂಶ ಕಾಣಿಸ್ತಾ ಇದೆ. ಅದು ಚೆನ್ನಾಗಿದೆಯಾ ಇಲ್ವಾ ಅಂತ ಡಿಸ್ಕಸ್ ಮಾಡೋಣ. ಬಟ್ ಹೀಸ್ ಟ್ರೈಂಗ್ ಟು ಡೂ ಸಮಥಿಂಗ್ ಔಟ್ ಆಫ್ ಹಿಸ್ ಕಂಫರ್ಟ್ ಝೋನ್ ಅಂತ ನನಗೆ ಅನಿಸ್ತದೆ. ಸೊ ಕಂಗ್ರಾಚುಲೇಷನ್ಸ್ ಫಾರ್ ದಟ್. ಸೊ ಸಾಂಗ್ ಬಗ್ಗೆ ಮಾತಾಡೋದಾದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನನಗೆ ಬೀಟ್ಸ್ ಸ್ಟಾರ್ಟ್ ಆಗಿದ ತಕ್ಷಣ ಇದೇನಪ್ಪ ಇದು ಶಿವನಂದಿ ಯಜಮಾನ ಸಿನಿಮಾದ ಶಿವನಂದಿ ಸಾಂಗ್ ಬೀಟ್ಸ್ ಏನಿದೆ ಆತರ ಡ್ರಮ್ ಬೀಟ್ಸ್ ಕಾಣಿಸ್ತಾ ಇದೆಯಲ್ಲ, ಕೇಳಿಸ್ತಾ ಇದೆಯಲ್ಲ ಅಂತ ನನಗೆ ಅನಿಸ್ತು. ಬಟ್ ಹೋಗ್ತಾ 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 ಆ ಥಾಟ್ ಏನಿತ್ತು ನನ್ನ ತಲೆನಲ್ಲಿ ಅದು ಕಂಪ್ಲೀಟ್ಲಿ ಅಳಿಸೋಯ್ತು ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಸಾಂಗ್ ಪ್ರೋಗ್ರೆಸ್ ಆಗತ್ತೆ. ಅಂಡ್ ಲಾಸ್ಟ್ 1 ಮಿನಿಟ್ ತುಂಬಾನೇ ಚೆನ್ನಾಗಿತ್ತು. ಸೊ ಈ ಸಾಂಗ್ ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ನೀವು ಇಂಡಿಪೆಂಡೆಂಟ್ ಆಗಿ ಕೇಳಬೇಕು ಅನ್ಕೊಂಡ್ರು ಅಥವಾ ಗ್ರೂಪ್ ಅಲ್ಲಿ ಕೇಳಿದ್ರು ಸೇಮ್ ಕಿಕ್ ಕೊಡೋ ಅಂತ ಒಂದು ಸಾಂಗ್. ಸೊ ಇಂಡಿಪೆಂಡೆಂಟ್ ಆಗಿ ಕೇಳಿದ್ರೆ ಆ ಒಂದು ಎಮೋಷನ್ಸ್ಗೆ ಕನೆಕ್ಟ್ ಆಗ್ತೀರಾ. ಆ ಬಜರಂಗಿ ಹೀರೋಯಿಸಮ್ ಏನಿದೆ ಅದು ನಿಮ್ಗೆ ಇಷ್ಟ ಆಗುತ್ತೆ ಇಂಡಿಪೆಂಡೆಂಟ್ ಆಗಿ ಕೇಳಿದಾಗ. ಅದೇ ಗ್ರೂಪ್ ಅಲ್ಲಿ ಕೇಳಿದಾಗ ಆ ಬೀಟ್ಸ್ ನ ಎಂಜಾಯ್ ಮಾಡ್ಬೋದು, ಆ ಕೋರಸ್ ನ ಎಂಜಾಯ್ ಮಾಡ್ಬೋದು. ಓವರ್ ಆಲ್ ಎ ಗ್ರೇಟ್ ಸಾಂಗ್, ಒಳ್ಳೆ ಸಾಂಗ್ ಅಂತ ನನಗೆ ಅನಿಸ್ತಾ ಇದೆ. ಇಷ್ಟ ಆಗಿದ ವಿಷಯ ಏನಪ್ಪ ಅಂದ್ರೆ, ಹೊಸ ವಿಷಯ ಏನಪ್ಪ ಅಂದ್ರೆ ಈ ಸಾಂಗ್ ಅಲ್ಲಿ ಯೂಸ್ ಮಾಡಿರುವಂತಹ ಒಂದು ಕೋರಸ್, ಒಂದು ಟ್ರೈಬಲ್ ಸ್ಟೈಲ್ ಕೋರಸ್ ನ ಯೂಸ್ ಮಾಡಿದ್ದಾರೆ. ಅದು ಒಂದ್ ಎರಡ್ ಮೂರು ಸಲ ನೀವು ಹಾಡ್ ಕೇಳಿದ್ರೆ ಆ ಕೋರಸ್ ನ ನೀವು ನಿಮಗೆ ಗೊತ್ತಿಲ್ದೇನೆ ನೀವೇ ಹಾಡ್ತಿರ್ತೀರಾ, ಆತರ ಆದ್ರೂ ಆಗ್ಬೋದು. ಆ ಒಂದು ಸ್ಪೆಷಾಲಿಟಿ ಇದೆ ಆ ಒಂದು ಕೋರಸ್ ಅಲ್ಲಿ. ಅಂಡ್ ಅಫ್ ಕೋರ್ಸ್ ಕೈಲಾಶ್ ಖೇರ್ ಅವರ ಸಿಂಗಿಂಗ್ ತುಂಬಾ ಮೆಲೋ ಡೌನ್ ಆಗಿ, ತುಂಬಾ ಕೂಲ್ ಡೌನ್ ಆಗಿ ಕಾಮ್ ಆಗಿ ಹಾಡಿದ್ದಾರೆ. ಬಟ್ ಅದರ ಇಂಪ್ಯಾಕ್ಟ್ ತುಂಬಾ ಚೆನ್ನಾಗಿದೆ, ಯಾಕೆಂದ್ರೆ ಲಿರಿಕ್ಸ್ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಲಿರಿಕ್ಸ್ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಆ ಕ್ಯಾರೆಕ್ಟರ್ಗೆ, ಅಷ್ಟು ಎಲಿವೇಟ್ ಮಾಡ್ತಾ ಇದೆ ಅದೊಂದು ಕ್ಯಾರೆಕ್ಟರ್ನ. ಸೊ ಕಾಮ್ ಆಗಿದ್ರು ಕೂಡ ಒಂದು ಬೂಸ್ಟರ್ ಎಫೆಕ್ಟ್ ಇರುವಂತಹ ಒಂದು ಸಾಂಗ್ ಅಂತಾನೆ ಹೇಳ್ಬೋದು ಇದು, ಬೀಟ್ಸ್ ಇಂದ ಮತ್ತೆ ಅದರಲ್ಲಿ ಆ ಸಾಂಗ್ ಅಲ್ಲಿ ಇರುವಂತಹ ಒಂದು ಲಿರಿಕ್ಸ್ ಇಂದ. ಅಂಡ್ ಲಾಸ್ಟ್ 45 ಸೆಕೆಂಡ್ಸ್, 3 ಮಿನಿಟ್ಸ್ ಇಂದ 3 ಮಿನಿಟ್ 45 ಸೆಕೆಂಡ್ ವರೆಗೂ ಬರುವಂತಹ ಒಂದು ಪೋರ್ಷನ್ಸ್ ನಿಜವಾಗ್ಲೂ ಬೇರೆ ಲೆವೆಲ್ ಗೆ ತಗೊಂಡೋಯ್ತು ಸಾಂಗ್ ಅಂತ ಅನಿಸ್ತು. ಕೋರಸ್ ವಿತ್ ಟ್ರಂಪೆಟ್ಸ್ ಮತ್ತೆ ಕೈಲಾಶ್ ಖೇರ್ ಅವರ ಸಿಂಗಿಂಗ್ ಎಲ್ಲ ಮರ್ಜ್ ಆದಾಗ ಒಂದು ಬೇರೆ ಒಂದು ಫೀಲೇ ಕೊಡ್ತು ಅಂತ ನನಗೆ ಅನಿಸ್ತು ಸಾಂಗ್. ಸೊ ಓವರ್ ಆಲ್ ಎ ಗುಡ್ ಸಾಂಗ್, ಅನದರ್ ಹಿಟ್ ಸಾಂಗ್ ಫ್ರಮ್ ಬಜರಂಗಿ ಟೂ ಅಂತಾನೆ ಹೇಳ್ತೀನಿ ನಾನು. ಡೆಫಿನೆಟ್ಲಿ ಈ ಸಾಂಗ್ ಹಿಟ್ ಆಗೇ ಆಗತ್ತೆ. ಅಂಡ್ ಥಿಯೇಟರ್ ಅಲ್ಲಿ ನೋಡಿದಾಗ ಬೇರೆ ಒಂದು ಎಕ್ಸ್ಪೀರಿಯನ್ಸೇ ಕೊಡತ್ತೆ, ಒಂದು ಒಂದು ಹೀರೋಯಿಸಂ ಕಾಣಿಸ್ಬೋದು ನಮ್ಗೆ ಶಿವಣ್ಣ ಅವರ ಹೀರೋಯಿಸಂ ನ ಪ್ರೊಜೆಕ್ಟ್ ಮಾಡಕ್ಕೆ ಮಾಡಿರುವಂತಹ ಒಂದು ಸಾಂಗ್. ಅಂಡ್ ಇನ್ನೊಂದು ಕನೆಕ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ರೇ ರೇ ಬಜರಂಗಿ ಅನ್ನೋ ಒಂದು ವರ್ಡ್ ಬಜರಂಗಿ ಫಸ್ಟ್ ಪಾರ್ಟ್ ಇಂದ ಕ್ಯಾರಿ ಓವರ್ ಮಾಡಿರೋದು, ಆ ಒಂದು ಮೂಡ್ ಗೆ ತಗೊಂಡು ಹೋಗ್ತಾ ಇದ್ದಾರೆ ಈ ಸಾಂಗ್ ಅಲ್ಲಿ ಅಂತಾನೆ ಹೇಳ್ಬೋದು. ಸೊ ಫ್ಯಾಂಟಾಸ್ಟಿಕ್ ಗುಡ್ ಸಾಂಗ್ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಟೇಕ್ ಕೇರ್, ಬೈ.